ದಶರಥ ಚಕ್ರವರ್ತಿಯ ಪುತ್ರ ಶ್ರೀರಾಮಚಂದ್ರನೆಂದು. ಅದಿರಲಿ, ನೀನೋರ್ವಳೆ ಈ ಅರಣ್ಯದಲ್ಲಿ ಸಂಚರಿಸಲು ಕಾರಣವೇನು? ನೀವೇ ಕಾರಣ. ನಾನೇ? ನೀವೇ ಕಾರಣ. ಅದು ಹೇಗೆ? ನಾನು ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ವರಿಸಬಾರದೆ ಪ್ರಿಯ. ಏನು ವರಿಸಬಾರದೆ ಎಂದೆ? ಲಗ್ನವಾಗಬೇಕೆ? ಹೌದು. ಅದು ಆಗದು. ನೀನು ದಾನವ ಸ್ತ್ರೀಯು, ನಾವು ನರಮನುಷ್ಯರು, ನಮಗೂ ನಿಮಗೂ ಸಂಬಂಧವೆಂದರೇನು? ಸುಂದರ,
ಸುರರ ತರುಣಿ. ಸುಂದರ, ನೀನು ದಾನವಸ್ತ್ರೀಯು, ನಾವು ನರಮನುಷ್ಯರು. ದಾನವಸ್ತ್ರೀಯ ಹಾಗೆ ಕಾಣುತ್ತಿರುವೆನೆ ಕಾಣುತ್ತಿರುವೆನೆ? ಮಾತನಾಡು ಪ್ರಿಯ. ನಾನು ಏಕ ಪತ್ನಿ ರತಸ್ಥನು. ಇದು ಈಕೆಯೇ ನನ್ನ ಧರ್ಮಪತ್ನಿ. ಇವಳೇನು ನನ್ನ ಸಹೋದರಿ, ನೋಡಲು ನನ್ನಷ್ಟು ಚೆನ್ನಾಗಿಲ್ಲ ಎಂದರು ಸುಮಾರಾಗಿಯೇ ಇದ್ದಾಳೆ. ಆಕೆಯನ್ನೇನು ನೋಡುವೆ? ಇಲ್ಲಿ ನೋಡು, ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಲಗ್ನ ಮಾಡಿಕೊ. ಆಗಲು ಏಕ ಪತ್ನಿ ವ್ರತಸ್ಥನಿ ಆಗುವಿಲ್ಲ. ಅಭದ್ರವಾದ ಮಾತುಗಳನ್ನು ಆಡುತ್ತಿರುವ ನಿನಗೆ ನಾಚಿಕೆ ಆಗುದಿಲ್ಲವೇ? ನಾಚಿಕೆ ಇದ್ದಿದ್ದರೆ ನಿನ್ನನ್ನು ಲಗ್ನವಾಗು ಎಂದು ಕೇಳುತ್ತಿದ್ದೇನೆ. ಅಷ್ಟಾದರೂ ತಿಳಿಯಬಾರದೆ? ಛೇ, ಸುಮ್ಮನೆ ಹೊರಟು ಹೋಗಮ್ಮ, ನನ್ನದು ಒಂದೇ ಮಾತು ಒಂದೇ ಬಾಣ. ನೀನು ಸುಮ್ಮನೆ ಹೊರಟು ಹೋಗು, ನಮ್ಮನ್ನು ಪೀಡಿಸಬೇಡ. ಒಂದೇ ಮಾತು ಒಂದೇ ಬಾಣ, ಎರಡನೆಯ ಮಾತೇ ಇಲ್ಲ. ಸುಂದರ, ನನ್ನನ್ನು ನೋಡು. ನನಗೇಕೋ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ ಪ್ರಿಯ. ನೀನೇ ಭರಿಸಬಾರದೆ? ನೋಡಮ್ಮ, ನೋಡುತ್ತಲೇ ಇರುವ ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡೋದಿಲ್ಲ. ನೀವೇನ್ ಕಣ್ಣೆತ್ತಿ ನೋಡೋದ್ ಬೇಡ, ಕಣ್ಣು ಮುಚ್ಕೊಂಡೆ ಮುಟ್ಟಿ ಸಾಕು, ನಾನೇ ನೋಡ್ಕೋತೀನಿಲ್ಲ. ಛೇ, ಅಭದ್ರವಾದ ಮಾತುಗಳನ್ನು ಆಡುತ್ತಿರುವ ನಿನಗೆ ನಾಚಿಕೆ ಆಗುದಿಲ್ಲ? ಹಾಗಾದ್ರೆ ಭದ್ರವಾದ ಮಾತ್ಯಾವುದು? ನೀವೇ ಸುಮ್ಮನೆ ಹೊರಟು ಹೋಗಮ್ಮ, ನಮ್ಮನ್ನ ಯಾಕೆ ಪೀಡಿಸ್ತಿ? ಸುಂದರ, ಹೋಗುವ ಹಾಗಿದ್ದರೆ ನಿನ್ನ ಬೆಳಿಗ್ಗೆ ಬರುತ್ತಿದ್ದೇನೆ. ಸುಂದರ ನೋಡು, ತಾನಾಗಿ ಒಲಿದ ಬಂದ ಸ್ತ್ರೀಯನ್ನು ಬಿಡಬಾರದೆಂದು ಧರ್ಮಶಾಸ್ತ್ರದಲ್ಲಿಯೇ ಹೇಳಿದ್ರು ಅವರು, ಅದು ನಿನಗೆ ತಿಳಿಯದೆ ಏನೇ? ಸೌತಿ, ನೀನಾದ್ರೂ ಸ್ವಲ್ಪ ಹೇಳಬಾರದೆ ಪ್ರಿಯನಿಗೆ? ನಾವೀರ್ವರು ಜಗಳ ಆಡೋದಿಲ್ಲ, ಹೊಂದಾಣಿಕೆ ಎಂದಿರ್ತೀವಿ ಅಂತ. ಛೀ, ಮುಗ್ದೆ. ಕಾಮಾತುರಳಾಗಿ ಲಜ್ಜೆ ಇಲ್ಲದೆ ಈ ರೀತಿ ಪರಪುರುಷನೊಡನೆ ಮಾತನಾಡುತ್ತಿರುವೆಯಾ? ಸುಮ್ಮನೆ ಹೊರಟು ಹೋಗು. ಪರಪುರುಷ ಯಾರು? ನೀವೇ ಸುಂದರ? ನಾನೇ. ನೀವೇ? ಹೌದು. ನಾನು ನಿಮ್ಮನ್ನು ನೋಡಿದಾಗಲೇ ನೀವು ಪರಪುರುಷರಾಗಲಿಲ್ಲ, ನೀವು ನಮ್ಮ ಪುರುಷನೇ ಆಗೋಗಿದ್ದೀರಾ. ಸುಂದರ, ಈಗ ಏನು ನೀನು ನನ್ನನ್ನು ಒರೆಸುತ್ತೀಯೋ ಇಲ್ಲವೋ ಹೇಳಿಬಿಡು. ಛೇ, ಇವಳೆಂತಹ ಪ್ರಚಂಡ ಸ್ತ್ರೀ ಹೇಳಿರಬಹುದು ಅಲ್ಲವೇ? ಮತ್ತೆ ಇವಳನ್ನು ಹೇಗಾದರೂ ಮಾಡಿ ಉಪಾಯದಿಂದಲೇ ಕಳಿಸಬೇಕು. ಎಲ್ಲೋ ಸ್ತ್ರೀ ಹೇಳೆ, ಹಾ ಸ್ವಲ್ಪ ದೂರ ನಿಂತು ಮಾತನಾಡು. ಹಾ, ಅಲ್ಲೇ ನಿಂತು ಮಾತನಾಡು. ನೀನೇ ಕರೆದದ್ದಲ್ಲವೇ ಪ್ರಿಯ? ಓಹೋ, ಇವಳು ಇರುವಳು ಎಂದು ಹೆದರ್ಕೊಳ್ಳುತ್ತಿರುವೆಯಾ? ನೋಡು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನ ತಮ್ಮ ಲಕ್ಷ್ಮಣನೋರ್ವನಿರುವನು. ಎಲ್ಲಿರುವನು? ಅವನ ಬಳಿಗೆ ಹೋದರೆ ನಿನ್ನ ಇಷ್ಟಾರ್ಥವು ನೆರವೇರುವುದು. ಆತನಲ್ಲಿಗೆ ಹೋಗಬೇಕೆ? ಹೌದು. ನಿನ್ನಿಂದ ಆಗುವುದಿಲ್ಲವೇ? ಇಲ್ಲ. ಆಗುವುದಿಲ್ಲ? ಇಲ್ಲ. ಹಾಗಾದ್ರೆ ಆತನಲ್ಲಿಗೆ ಹೋಗಬೇಕು. ಹೋಗಮ್ಮ, ನಿನ್ನನ್ನು ಲಗ್ನ ಮಾಡಿಕೊಳ್ಳುವನು, ಹೋಗು. ಸರಿ, ಎಲ್ಲಿರುವನು ನಿಮ್ಮ ತಮ್ಮ ಲಕ್ಷಣ? ಲಕ್ಷ್ಮಣನು ಸ್ವಲ್ಪ ದೂರದಲ್ಲಿ ಇರುವನು, ಅವನ ಬಳಿಗೆ ಹೋಗು. ಅಲ್ಲಾರು ಲಕ್ಷ್ಮಣ ಕಾಣಲಿಲ್ಲವಪ್ಪ. ಇಲ್ಲ, ಆ ವೃಕ್ಷದ ಬಳಿಯಲ್ಲಿ ಇದ್ದರೂ ಇರಬಹುದು, ಹೋಗಿ ನೋಡಮ್ಮ. ಅಲ್ಲಿ ಮನೆ ಇದೆ, ವೃಕ್ಷವೆಲ್ಲಿದೆ? ಇಲ್ಲ, ಸ್ವಲ್ಪ ದೂರ ಇದ್ದರೂ ಇದ್ದರೂ ಇರಬಹುದು, ಹೋಗಿ ಸ್ವಲ್ಪ ದೂರವಾಗಿ ನೋಡು. ಇದ್ದರೂ ಇರಬಹುದು? ಹೌದು. ಇದ್ದೇ ಇದೆ? ಇಲ್ಲ, ಅಲ್ಲೇ ಇರಬಹುದು, ಹೋಗು. ಆಗಲಿ ಸುಂದರ, ಆತನು ನಿನ್ನ ಹಾಗೆ ಇರುವನು? ಇಲ್ಲ, ನನ್ನ ಹಾಗಿರುವನು. ಅವನು ನನಗಿಂತಲೂ ಲಕ್ಷಣವಾಗಿರುವನು. ನಿನ್ನ ಹಾಗೆ ಕಪ್ಪಾಗಿರುವನೇ? ಅವನು ನನ್ನ ಹಾಗಿಲ್ಲ, ನಿನ್ನ ಹಾಗೆ ಬೆಳ್ಳಗೆ ತೆಳ್ಳಗೆ ಇರುವನು, ಹೋಗಮ್ಮ. ಸುಂದರ, ನಿಜವಾಗಿಯೂ ನಿನಗೆ ಕಣ್ಣು ಕಾಣುತ್ತಿಲ್ಲ, ಯಾವ ಕಡೆಯಿಂದ ತೆಳ್ಳಗೆ ಕಣ್ಣೋ ತಿಳಿಯುತ್ತಿಲ್ಲ. ಅದಿರಲಿ ಸುಂದರ, ಆತ ಕೆಂಪು, ನನಗೂ ಅವನಿಗೂ ಜೋಡಿ ಸರಿ ಹೋಗುವುದಿಲ್ಲ ನೋಡು. ಕಪ್ಪು ಕೆಂಪು ಒಳ್ಳೆ ಜೊತೆ, ಜೋಡಿ ಸರಿ ಹೋಗುವುದು, ಹೋಗಮ್ಮ. ದೊಡ್ಡ ಮನಸ್ಸು ಮಾಡಬಾರದೆ, ಹೋಗಮ್ಮ. ಸ್ವಲ್ಪ ನಿಲ್ಲಿ, ಮಾತನಾಡುತ್ತಿದ್ದೇನೆ. ಚಾಣಕಿ, ಇರಲಿ, ಭಯಪಡಬೇಡ. ಪಾಪ, ಅವಳ ಗಂಡನೊಂದಿಗೆ ಮಾತನಾಡುತ್ತಿದ್ದೇನೆಂದು ಬಹಳ ನೋವಾಗುತ್ತಿದೆಯೇನೋ ಅಲ್ಲವೇನೆ? ಇಲ್ಲಮ್ಮ. ಇಲ್ಲವೇ? ಸರಿ, ಭಾವ ಬರುವುದಿಲ್ಲವೇನು ಲಗ್ನಕ್ಕೆ? ಇಲ್ಲ, ಹೋಗಮ್ಮ, ನಮ್ಮನ್ನ ಯಾಕೆ ಇಷ್ಟು ಪೀಡಿಸಿದೆ, ಹೋಗು ಬೇಗ. ನಿನ್ನನ್ನು ಪೀಡಿಸದೆ ಇನ್ನಾರನ್ನು ಪೀಡಿಸಲಿ ಪ್ರಿಯ? ಹಾಗಾದ್ರೆ ಹೋಗಬೇಕೆ? ಹೋಗೆಂದು ಆಗಲೇ ಹೇಳಲಿಲ್ಲವೇ? ನಾನೇನು ಹೋಗುತ್ತೇನೆ, ಆತನು ಒಪ್ಪಲಿಲ್ಲವೆಂದರೆ? ಸುಂದರ ತಿಳಿಯಿತೆ, ಹಾಗಲಿ, ಹೋಗಮ್ಮ. ನೋಡು, ಅದಕ್ಕೂ ಇಷ್ಟವಿಲ್ಲ, ನಿನ್ನ ಹಾಗೆ ಆಡುತ್ತದೆ.
ಜಾನಕಿ ಭಯಪಡಬೇಡ. ಅಲ್ಲ, ಸುಂದರವಾದ ಹೆಣ್ಣನ್ನು ನೋಡಿ ಬಾಣ ಬಿಡುವುದನ್ನು ಬಿಟ್ಟು ಅಲ್ಲ, ಹೌದು, ಹಗ್ಗಕ್ಕೆ ಮರಕ್ಕೆ ಬಾಣ ಬಿಡುತ್ತಿದ್ದಾನೆ. ಸುಂದರ, ಓಯ್ ಸುಂದರ, ಯಾರಮ್ಮ ನೀನು? ಇದನ್ನು ಆತನಿಗಿಂತಲೂ ಚೆಂದಾಗಿರುವನು ಈ ಸುಂದರ ಚಂದದ ಸಾಧ್ಯವೇ ಇಲ್ಲ, ಕಳಿಸಬೇಕು. ಕೆಲವು ಸುಂದರಿ
ಹಾ ಹಾ, ಸ್ವಲ್ಪ ದೂರ ನಿಂತು ಮಾತನಾಡು. ನೋಡು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನಮ್ಮ ಅಣ್ಣನಾದ ರಾಮಚಂದ್ರನಿರುವನು. ಅವನ ಬಳಿಗೆ ಹೋದರೆ ನಿನ್ನನ್ನು ಲಗ್ನ ಮಾಡಿಕೊಳ್ಳುವನು. ಸುಂದರ, ನಾನು ನಿನ್ನ ಅಣ್ಣನಲ್ಲಿಗೆ ಹೋಗಿ ಬಂದದ್ದು. ಹಾಗಾದರೆ ನೀನು ಮೊದಲೇ ನಮ್ಮ ಅಣ್ಣನನ್ನು ಪ್ರೀತಿಸಿರುವುದರಿಂದ ನೀನು ನನಗೆ ಹತ್ತಿಗೆ ಆಗಲಿಲ್ಲವೇ? ಶಿವಶಿವ ಸುಂದರ, ಈಗಲಾದರೂ ನನ್ನನ್ನು ನೋಡಯ್ಯ. ನಾನು ನಿನ್ನಣ್ಣನಲ್ಲಿಗೆ ಹೋಗಿ ಬಂದೆ ಎಂದರೆ ಆತನನ್ನು ಕಂಡು ಮಾತನಾಡಿ ಬಂದೆ ಎಂದು. ಅಷ್ಟಕ್ಕೆ ನಾನು ನಿನ್ನ ಅತ್ತಿಗೆ ಆಗುವುದಿಲ್ಲ, ತಿಳಿಯಿತೆ? ಛೀ ಮೂರ್ಕಳೆ, ಛೀ ಮೂರ್ಕಳೆ. ಕಡು ಧೋರುಳಲಿ ಸಾರಲೆ ಕಾಡೊತ್ತಲೆಲ್ಲ ತರದಕ್ಕೆ ಬರದಿರ. ಕಡು ಧೋರುಳಲಿ ಸಾರಲೆ ಛೀ ನೀಚಳೆ. ಸುಂದರ, ಕಡು ಧೋರುಳಲಿ ಸಾರಲೆ ಕಾಡೊತ್ತಲೆಲ್ಲ ತರದಕ್ಕೆ ಬರದಿರ. ಕಡು ಧೋರುಳಲಿ ಸಾರಲೆ ಹರಿಯದ ಮನದಿ ಪರಿ ಪರಿ ವಿಧದಲ್ಲಿ ನಿಲ್ಲಾಸವ ಚಲವ. ಪರಮ ಪುರುಷನೇ ಹರಿಯದ ಮನದಿ ಪರಿ ಪರಿ ವಿಧದಲ್ಲಿ ನಿಲ್ಲಾಸವ ಚಲವ. ದುರಾತ್ಮಳೆ ಕಠೋರಲೆ ಕಿರಾತಳೆ ದುರಾತ್ಮಳೆ ಕಠೋರಲೆ ಕಿರಾತಳೆ ಮೇರೆ ಮೀರಿ ನೀ ಮಾತನಾಡುತ್ತಿರೆ. ಕಡು ಧರುಳನಿ ಸಾರಲೆ ಕಾಡೊತ್ತಲೆಲ್ಲ ತರದಕ್ಕೆ ಬರುಳನಿ ಸಾರಲೆ. ಪುಷ್ಟಳೆ, ಪರಪುರುಷನಾದ ನನ್ನನ್ನು ಪರಸ್ತ್ರೀ ಆದ ನೀನು ಈ ರೀತಿ ಬಲತ್ಕರಿಸಲು ಬರುವೆ ಆದರೆ ನಿನ್ನನ್ನು ಶಿಕ್ಷಿಸಬೇಕಾಗುತ್ತದೆ. ನನ್ನನ್ನು ಶಿಕ್ಷಿಸುವೆಯಾ ಸುಂದರ? ಈ ಕಾಮುಕಳು ನನ್ನನ್ನು ಸುಮ್ಮನೆ ಬಿಡುವಂತಿಲ್ಲ. ಇವಳನ್ನು ಉಪಾಯದಿಂದಲೇ ಕಳಿಸಬೇಕು. ಎಲ್ಲವೂ ಸುಂದರಿ, ನೀನು ನನ್ನನ್ನು ಲಗ್ನ ಮಾಡಿಕೊಳ್ಳಬೇಕಾದರೆ ನಮ್ಮ ಅಣ್ಣನಿಂದ ಲಿಖಿತವನ್ನಾಗಲಿ ಯಾವುದಾದರೂ ಒಂದು ಗುರುತನ್ನಾಗಲಿ ತಂದರೆ ಆಗಬಹುದು. ಏನಾಗಬಹುದು? ಗುರುತನ್ನು ತಂದರೆ ಆಗಬಹುದು. ಅದೇ ಏನಾಗಬಹುದು? ಮದುವೆ ಆಗಬಹುದು, ಲಗ್ನವಾಗಬಹುದು. ಸುಂದರ ನೋಡು, ಬಿಟ್ಟ ಸ್ಥಳ ಜಾಗ ಬಿಟ್ಟರೆ ಏನೇನು ಬೇಕೋ ಅದನ್ನೇ ತುಂಬಿಕೊಳ್ಳುವರು. ಎಚ್ಚರದಿಂದ ಮಾತನಾಡು ಸುಂದರ. ನಿನ್ನಣ್ಣನಿಂದ ಗುರುತನ್ನು ತಂದರೆ ಲಗ್ನವಾಗುವ್ಯಾ? ಗುರುತನ್ನು ತರದ ಹೊರತು ಲಗ್ನವು ಸಾಧ್ಯವೇ ಇಲ್ಲ. ನನಗೊಂದು ಅನುಮಾನ ಬಂದ್ಬಿಟ್ಟಿದೆ. ಅಲ್ಲಿ ಯಾರಿದ್ದಾರೆ ಅಂತ ಆಗಲಿಂದ ಅಲ್ಲೇ ನೋಡುತ್ತಿರುವೆ. ಸ್ವಲ್ಪ ನನ್ನನ್ನು ನೋಡಯ್ಯ. ಇಲ್ಲ, ಸಾಧ್ಯವೇ ಇಲ್ಲ. ಇವನು ನನ್ನನ್ನು ನೋಡುವುದಿಲ್ಲ, ನಾನು ಇವನನ್ನು ಬಿಡುವುದೇ ಇಲ್ಲ. ಸುಂದರ, ನಿಮ್ಮಣ್ಣನಿಂದ ಗುರುತನ್ನು ತರಲೇ? ತರದ ಹೊರತು ಲಗ್ನವು ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಇಲ್ಲ, ಆಗುವುದೇ ಇಲ್ಲ. ಇಲ್ಲ, ಇಲ್ಲವೇ ಇಲ್ಲ. ಅದನ್ನಾದರೂ ನನ್ನನ್ನು ನೋಡಿ ಹೇಳಬಹುದಲ್ಲ. ನಾನು ಹೇಳಿದಂತೆ ಕೇಳದಿದ್ದರೆ ಇದೋ ನೋಡು. ಬಿಡು ಬಾಣವನ್ನು, ಬಿಡು ಬಾಣವನ್ನು, ಬಿಡು ಬಾಣವನ್ನು. ನಿನ್ನಿಂದ ಆಗುವುದಿಲ್ಲ, ನಾನು ಬೇಗನೆ ಹೋಗಿ ಕುರುಹನ್ನು ತರುತ್ತೇನೆ. ಇಲ್ಲವಾದರೆ ಸುಂದರ, ನಾನು ಹೋಗಿ ಬರುವವರೆಗೂ ಇಲ್ಲಿಯೇ ಇರಬೇಕು. ಆಗಲಿ, ಬಹಳ ಮಾತನಾಡಿದೆ ಕಾಡಿಸಿದೆ ಎಂದು ಓಡಿಗಿಡಿ ಹೋದಿಯ ಎಚ್ಚರ? ಇಲ್ಲ, ಹೋಗುವುದಿಲ್ಲ. ಇಲ್ಲಿ ಎಲ್ಲಿಯೇ ಹೋದರೂ ಕರೆದುಕೊಂಡು ಬಂದು ಇಲ್ಲಿಯೇ ಬಿಡುವರು. ಹಾಗೆ ಆಗಲಿ, ಆಗಲೇ ಹಾಗೆ ಆಗಲಿ, ಹೋಗಲೇ ಹೋಗೆಂದಾಗಲೇ ಹೇಳಲಿಲ್ಲವೇ? ಹೋಗಬೇಕೆ, ಹೋಗೆಂದಾಗಲೇ ಹೇಳಲಿಲ್ಲವೇ ಸುಂದರ? ನಾನು ಹೇಳಿದಂತೆ ಕೇಳದಿದ್ದರೆ ಇದೋ ನೋಡು. ಬಿಡು ಬಾಣವನ್ನು, ಬಿಡು ಬಾಣವನ್ನು, ಹೋಗಲು ಬಿಡು. ನಿನ್ನನ್ನು ಏಕೆ ಗೋಳಿಕೊಳ್ಳಲಿ? ಹೋಗಿ ಬರುವನು. ನೋಡಿ, ಬಹಳ ಚೆನ್ನಾಗಿದೆ ಅಲ್ವೇ ಜೋಡಿ? ಛೇ, ಪುನಃ ಯಾತಕ್ಕೆ ಬಂದೆ? ನೀನು ಹೋದ ಕಾರ್ಯವೇನಾಯ್ತು? ನಿನ್ನ ತಮ್ಮನು ಬಹಳ ಕೋಪಿಷ್ಟ. ಆತನು ನೋಡಲು ಲಕ್ಷಣವಾಗಿರುವನಷ್ಟೇ, ಇನ್ನೆಲ್ಲವೂ ಸಿಡು 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 ಎನ್ನುವನು. ಸುಂದರ, ಆತನು ನನ್ನನ್ನು ವರಿಸಲಿಲ್ಲ. ಆಗಲೇ ಹೇಳಿದಂತೆ ನೀನೇ ನನ್ನನ್ನು ವರಿಸಿಬಿಡು. ಛೇ, ನೀನು ಹೋದ ಕಾರ್ಯವೇನಾಯ್ತು? ಈಗ ತಾನೇ ಹೇಳಿದನಲ್ಲ, ಆತನು ನಿನ್ನ ಆಜ್ಞಾ ಧಾರಕನಂತೆ ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲವಂತೆ ನೀನೇ ನನ್ನನ್ನು ವರಿಸು ಪ್ರಿಯ. ನಿನ್ನನ್ನು ವರಿಸಬೇಕಾದರೆ ಏನಾದರೂ ಕುರುಹನ್ನು ತರಬೇಕು. ಸುಂದರ,
ನಿನ್ನ ತಮ್ಮನು ಹೇಳಿದನು, ನೀನು ಕುರುಹನ್ನು ಕೊಟ್ಟರೆ ಮಾತ್ರ ನನ್ನನ್ನು ಲಗ್ನವಾಗುವನಂತೆ, ಕುರುಹನ್ನು ಕೊಡು. ಕುರುಹನ್ನು ಕೊಡಬೇಕಾದ್ರೆ ಪತ್ರ ಬರೆಯಲು ಲೇಖನ ಸಾಮಗ್ರಿಗಳಿಲ್ಲವಾದ್ದರಿಂದ ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಹಿಂದಕ್ಕೆ ತಿರುಗು. ಬೆನ್ನಿನ ಮೇಲೆ ಬರೆಯುವೆಯ? ಹೌದು. ಸುಂದರ, ಕೈಗಳ ಮೇಲೆ ಬರೆ. ಇಲ್ಲಮ್ಮ, ಕೈಗಳ ಮೇಲೆ ಬರೆಯುವುದಕ್ಕೆ ಲೇಖನ ಸಾಮಗ್ರಿಗಳಿಲ್ಲ, ಬೆನ್ನಿನ ಮೇಲೆ ಬರೆಯುವುದು. ಹೌದು. ಹಿಂದಕ್ಕೆ ತಿರುಗು. ಇಲ್ಲಿ ಬರೆ ನೋಡು, ಬಹಳ ಚೆನ್ನಾಗಿದೆ. ಆಗಲ್ಲ, ಆಗುವುದಿಲ್ಲ. ಇಲ್ಲಿ ಬರೆ. ಆಗುವುದಿಲ್ಲಮ್ಮ, ಹಿಂದಕ್ಕೆ ತಿರುಗು. ನನ್ನ ಕೆನ್ನೆ ದುಂಡು ದುಂಡಾಗಿ ಬಹಳ ಮುದ್ದು ಮುದ್ದಾಗಿದೆ. ಇಲ್ಲಿ ಬರೆ. ಹೌದು, ಹಿಂದಕ್ಕೆ ತಿರುಗಮ್ಮ. ಈತನಿಗೆ ಮುಂದೆ ಎಲ್ಲೂ ಬರೋದು ಅಭ್ಯಾಸವೇ ಇಲ್ಲ, ಹಿಂದೆ ಬರದೇ ಅಭ್ಯಾಸ. ಸುಂದರ, ಬರೆಯುವುದೇನೋ ಬರೆಯುವೆ, ನಿನ್ನ ಹಾಗೆ ಬರೆಯಬೇಡ. ನನ್ನ ಹಾಗೆ ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ಒತ್ತೀ ಒತ್ತೀ ಬರೆಯಬೇಕು, ತಿಳಿಯುತ್ತೆ. ಹಾಗೇ ಆಗಲಿ, ನಿನ್ನ ಹಾಗೆಯೇ ಗುಂಡು ಗುಂಡಾಗಿ ಬರೆಯುವನು. ಹಿಂದಕ್ಕೆ ತಿರುಗಮ್ಮ. ಸುಂದರ, ಏನೋ ವಿಶಾಲವಾಗಿ ಜಾಗ ಸಿಕ್ಕಿದೆ ಎಂದು ಬಹಳ ಅವಸರವಾಗಿ ಬರೆದು ಬಿಡಬೇಡ, ಮೆತ್ತಗೆ ನಿಧಾನವಾಗಿಯೇ ಬರೆ. ಹಾಗೆ ಆಗಲಿ. ಆಯ್ತು ಪ್ರಿಯ, ಆಯ್ತು ಪ್ರಿಯ. ಇಷ್ಟೊಂದು ಆತರವಾದರೆ ಬರೆಯುವುದೇ ಹೇಗೆ? ಸ್ವಲ್ಪ ಅವಸರವಿರೋದೇ ಇರುವುದೇ, ಬರೆಯಿರಿ ಬೇಗ. ಆಯ್ತು ಪ್ರಿಯ. ಆಯ್ತು ಆಯ್ತು, ಹೋಗು, ಅವಮಾನಿಸುವನು. ಮುಗಿದೆ ಹೋಯಿತೆ. ಆಯ್ತು. ಇನ್ನು ಕ್ಷಣ ಕಾಲ ಬರದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಭಾವ, ನಿಮ್ಮ ಈ ಕುಟೀರವಿದೆಯಲ್ಲ, ಹೌದು, ಇದರಲ್ಲಿ ಮಧ್ಯಕ್ಕೆ ಒಂದು ಗೋಡೆಯನ್ನು ಕಟ್ಟಿಸಿ. ಏಕೆ ಗೊತ್ತೇ? ಏಕೆಂದಾದರೂ ಕೇಳ. ಏಕೆ? ಆ, ಏಕೆಂದರೆ ವಿವಾಹವಾದ ನವಜೋಡಿಗಳು ಹೇಳದೆ ಕೇಳದೆ ಮಾಡುವುದು ಮಾತನಾಡುವುದು ಬಹಳ ಇರುತ್ತದೆ. ಏನೇ ಬರುವುದಿಲ್ಲವೇನು ಲಗ್ನಕ್ಕೆ? ನಡೀರಿ ಸ್ವಾಮಿ, ಹೋಗೋಣ ಲಗ್ನ. ನೀನು ಬರದಿದ್ದರೆ ನನ್ನ ಲಗ್ನವೇ ಆಗುವುದಿಲ್ಲ. ನಡೆಯುವು, ನೀನು ಹಿಂದಿಗೆ ಬರಬೇಕೆ? ಒಳ್ಳೆ ಜೋಡಿ. ಸುಂದರ, ಬರಲೇ? ಹೋಗಮ್ಮ, ಆಗಲೇ ಹೇಳಲಿಲ್ಲವೇ. ಅಕ್ಕ ರಾಣೇಶ್ವರ, ಬನ್ನಿ ಸ್ವಾಮಿ. ಅಕ್ಕ ಕುಳಿತುಕೊಳ್ಳಿ. ಅಕ್ಕ ಹೇಳಮ್ಮ. ತಂಗಿ ಬಾ, ಬರೋರನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ. ಹಾ ಬಾ, ನೀವು ಬನ್ನಿ. ಹಾಗೆ ಆಗಲಿ, ಹೋಗಮ್ಮ, ಹಾಗೆ ಆಗಲಿ, ಬರುತ್ತೇವೆ. ನನ್ನನ್ನು ಕಳಿಸುವುದರಲ್ಲೇ ಇರುತ್ತಾರೆ. ಸುಂದರ, ಇನ್ನೊಮ್ಮೆ ಅಲ್ಲೇನು ನೋಡುತ್ತಿರುವೆ ಇಲ್ಲಿ ನೋಡು. ಇನ್ನೊಮ್ಮೆ ದೊಡ್ಡ ಮನಸ್ಸು ಮಾಡಿ ಯೋಚಿಸು. ನನಗೆ ಗೊತ್ತು ನಿನ್ನ ಉತ್ತರ ಆಗುವುದಿಲ್ಲ, ನಾನೇ ಹೋಗುವೆ. ಆಹ, ನನ್ನ ಮದುವೆಯಂತೆ, ನಾನು ಕುಣಿಯುತ್ತಿದ್ದರೆ ಈತ ಇನ್ನೆಲ್ಲೋ ಬಾಡ ಬಿಡುತ್ತಾನೆ. ಬಿಡಬೇಕಾದ ಕಡೆಯೇ ಬಾಡ ಬಿಡುತ್ತಿಲ್ಲ, ಇನ್ನೆಲ್ಲೋ ಬಿಡುತ್ತಿದ್ದಾನೆ. ಓಯ್ ಸುಂದರ, ಓಯ್ ಛೀ ನೀಚಳೆ. ಅಯ್ಯೋ, ನೀಚಳೆ ಎನ್ನುವುದಕ್ಕೆ ನಾನು ನಿನಗೇನು ಮಾಡಿದೆ? ಎಲ್ಲಿ ಮೊದಲು ಗುರುತನ್ನು ತೋರಿಸು. ಈತ ನೋಡಲು ಬಹಳ ಆತುರವಾಗಿಯೇ ಇದ್ದಾನೆ. ಸುಂದರ, ತೋರಿಸಲೇ? ತೋರಿಸು. ನೋಡುವ ಧೈರ್ಯವಿದೆಯೇ? ಹೌದು, ಇದೆ. ಖಂಡಿತವಾಗಿ? ಖಂಡಿತವಾಗಿಯೂ ಇದೆ. ಹೆದರಿಕೊಂಡರೆ? ಮೊದಲು ತೋರಿಸು. ಮೊದಲು ತೋರಿಸು, ಆ ನಂತರ ಹೆದರುವುದೋ ಬಿಡುವುದೋ ಆತನಿಗೆ ಬಿಟ್ಟಿದ್ದು. ನೋಡಲು ಬೇಕೆ? ತೋರಿಸಮ್ಮ. ಅಯ್ಯೋ ಮೂರ್ಕಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ, ಸುಮ್ಮನೆ ಹೊರಟು ಹೋಗು. ಏನು ಹಾಗೆಂದು ಬರೆದಿರುವನು? ಹೌದು. ನನ್ನನ್ನು ಸಾಮಾನ್ಯಳೆಂದು ತಿಳಿದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಅಲಸುತ್ತಿರುವ, ಈಗ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ವರಿಸುವೆನು, ಮತ್ತೊಬ್ಬನನ್ನು ವರಿಸುವೆನು. ಸಿದ್ಧನಾಗು. ಸಿದ್ಧಳಾಗು. ಸಿದ್ಧನಾಗು. ಸಿದ್ಧಳಾಗು. ಸಿದ್ಧಳಾಗು. ಇದು ಹಿಂದೆ ಹೋದರೆ ಎಲ್ಲಿಗೆ ಸಿದ್ಧವಾಗುವುದು? ಬನ್ನಿ ಈ ಕಡೆ.
ಸುಂದರ, ನನ್ನನ್ನು ಒರೆಸದೆ ಹೋದರೆ ನಿನಗೆ ತಕ್ಕ ಶಾಸ್ತಿಯನ್ನೇ ಮಾಡುವೆನು. ಮೊದಲು ಗುರುತನ್ನು ತೋರಿಸಿ ಹೊರಟು ಹೋಗಮ್ಮ. ನೋಡಿ ಬಿಡು ಪ್ರಿಯ, ನಿನಗೆ ಆಸೆ ಆಗಿದೆ, ತೋರಿಸು ತೋರಿಸು ಎಂದು ಎಷ್ಟು ಬಾರಿ ಕೇಳುವುದು. ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ, ಸುಮ್ಮನೆ ಹೊರಟು ಹೋಗಮ್ಮ. ಲಕ್ಷ್ಮಣ, ಸುಮ್ಮನೆ ನನ್ನನ್ನು ಕಾಡಿಸಬೇಡ, ನನಗೇನಾದ್ರೂ ಕೋಪ ಬಂದರೆ ನಿನ್ನನ್ನು ಇಲ್ಲಿಯೇ ಸೀಳಿ ಬಿಡುವೆನು. ಸುಮ್ಮನೆ ಲಕ್ಷ್ಮಣ, ಹೊರಟು ಹೋಗಮ್ಮ. ಅಯ್ಯೋ ಸುಂದರ, ನೀನು ಬಾ, ನಾನೇ ಕರೆದುಕೊಂಡು ಹೋಗುವೆನು. ನೀನು ಬರೋನೆಂತ ಹೇಳಿ ಇಲ್ಲ ನಿಂತುಕೊಂಡರೆ. ನಿನಗೆ ಲಗ್ನವೂ ಬೇಕೋ ಬೇಡವೋ? ಆಗಬೇಕು ಸುಂದರ. ಅಯ್ಯೋ ಲಗ್ನವಾಗು, ಲಗ್ನವಾಗು ಸುಂದರ. ನಿಮ್ಮ ಆಜ್ಞೆ ಇಲ್ಲದೆ ಇದ್ದ ಲಗ್ನವಾಗುವುದಿಲ್ಲವಂತೆ. ಅವರೇ ಆಜ್ಞೆ ನೀಡುತ್ತಿದ್ದಾರೆ ಲಗ್ನವಾಗು. ನಾನು ಪೀಡಿಸಬೇಡ, ಹೋಗಮ್ಮ. ಅಯ್ಯೋ ಇನ್ನೆಲ್ಲಿಗೆ ಹೋಗಲಿ, ಲಗ್ನವಾಗದೆ ಇಲ್ಲಿಂದ ಹೋಗುವುದೇ ಇಲ್ಲ. ಈಗೇನು ನಿಮ್ಮ ಪದ್ಧತಿಯಂತೆ ಲಗ್ನವಾಗುವೇ ಇಲ್ಲ, ನಮ್ಮ ಪದ್ಧತಿಯಂತೆಯೇ ಆಗಲಿ. ನಮ್ಮ ಪದ್ಧತಿ ಆಲೋಚನೆ ಮಾಡು, ನೀನು ಲಗ್ನವಾಗದೆ ಹೋದರೆ ನಾನೇ ನಿನ್ನನ್ನು ಲಗ್ನವಾಗುವೆನು. ನಮ್ಮ ಪದ್ಧತಿ ಹಾಗಿಲ್ಲ. ಹಾಗಿಲ್ಲ, ಇನ್ನು ಹೇಗಿದೆ? ನಮ್ಮ ಪದ್ಧತಿಯಾಗೇ ನೆಡಬೇಕು. ಅದೇ ಏನು ನಿಮ್ಮ ಪದ್ಧತಿ? ಕಣ್ಣುಗಳನ್ನು ಕಟ್ಟಿಕೊಳ್ಳಲೇ. ವಾಪನನ್ನು ಹೋರಿಸುವೆನು, ವಾಪನನ್ನು ಹೋರಿಸುವೆನು. ರೋ ಲಕ್ಷ್ಮಣ, ನನ್ನನ್ನು ಹೋರಿಸು. ರಾಮ, ನೀನು ಹೋರಿಸು. ಇಬ್ಬರು ಹೋರಿಸಿದರೆ ನನಗೆ ಇನ್ನೂ ಸಂತೋಷ. ಲಕ್ಷ್ಮಣ, ಬಾ, ನನ್ನನ್ನು ಆಲಂಗಿಸು. ನೀಜಳೆ ಅಮ್ಮ ಭುವನ್ಮೋಹಿನಿ, ನೀನು ನನ್ನನ್ನು ವರಿಸಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯ ಪ್ರಕಾರ ಲಗ್ನ ಕಾಲದಲ್ಲಿ ವಧು ವರನನ್ನು ನೋಡಕೂಡದು. ಆದ್ದರಿಂದ ನಿನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೋ. ನೀನೇ ಕಟ್ಟಿಬಿಡು ಪ್ರಿಯ. ನೋಡಲೇ ಕೂಡದು ಹೊಂದ ಮೇಲೆ ಮುಟ್ಟಬಹುದೇ? ನೀನೇ ಕಟ್ಟಿಕೋ. ನಾನೇ ಕಟ್ಟಿಕೊಳ್ಳನ ಪ್ರಿಯ, ಕಟ್ಟಿಕೊಂಬಿಟ್ಟೆ, ಬಾ ಲಗ್ನ ಆಗು. ಮಾಯಾಭೂಷಿತ ದಾನವಿ ತೋಯಜಲಿ ಕುಲ ಸೋಯಿಸದಿ ಶರಡಯೋ. ಸುಂದರ ಕಾಯವನ ಖಡ್ಗದಿಂ, ಸುಂದರ ಕಾಯವನ ಖಡ್ಗದಿಂ ತಂದ್ರಿಪನು ಕೌಸಲ್ಯ ತನಯ. ಕೂದ ಹಾಕಿದ ಅವನ್ ಯಾಕಂದ್ರೆ
ಬಂದಿದ್ವಾ?